ಮೂಡ ನಿವೇಶನ ಹಗರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳು ನಡೆಸ್ತಾ ಇರತಕ್ಕಂಥ ಮೈಸೂರು ಚಲೋ ಪಾದಯಾತ್ರೆ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರನ್ನ ಪ್ರವೇಶ ಮಾಡಲಿದೆ. ಹೀಗಾಗಿ ಆ ಒಂದು ಪಾದಯಾತ್ರೆಗೆ ತಿರುಗೇಟನ್ನು ಕೊಡುವಂತಹ ನಿಟ್ಟಲ್ಲಿ ಕಾಂಗ್ರೆಸ್ ಕೂಡ ಒಂದು ಬೃಹತ್ ಜನಾಂದೋಲನ ಸಮಾವೇಶಕ್ಕೆ ಇವತ್ತು ಅಣಿಯಾಗಿರ್ತಕ್ಕಂಥದ್ದು. ಅದರಂತೆ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಇವತ್ತು ನಡೆಯುವಂತಹ ಬೃಹತ್ ಜನಾಂದೋಲನ ಸಭೆ ಒಂದು ರೀತಿ ಸಿದ್ದರಾಮಯ್ಯನವರ ಮಟ್ಟಿಗೆ ಒಂದು ಬಲ ಪ್ರದರ್ಶನ ಅಂತಾನೆ ಹೇಳಲಾಗ್ತಿದೆ. ಇದೀಗ ನನ್ನ ವೇದಿಕೆ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಏನು ಮೈಸೂರಿನ ಮಹಾರಾಜ ಗ್ರೌಂಡ್ ನಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿರ್ತಕ್ಕಂಥದ್ದು. ಇಂದು ಮಧ್ಯಾಹ್ನ 12 ಗಂಟೆಗೆ ನಡೆಯುವಂತಹ ಈ ಒಂದು ಸಭೆ ಸಮಾವೇಶದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸಮಾವೇಶದಲ್ಲಿ ಎಸ್ಪೆಷಲಿ ಒಂದ್ ಕಡೆಯಾಗಿ ಬೃಹತ್ ಜನಸ್ತೋಮವನ್ನು ಸೇರಿಸೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಪಕ್ಷದ ಒಳಗಿನ ವಿರೋಧಿಗಳಿಗೆ ಒಂದು ರೀತಿ ಟಕ್ಕರ್ ಕೊಟ್ಟರೆ, ಮತ್ತೊಂದು ಕಡೆಯಾಗಿ ಇಲಾಖಾವಾರು ಸಚಿವರಿಂದ ಬಿಜೆಪಿ ಮತ್ತು ಜೆಡಿಎಸ್ ಅವಧಿಯ ಅಕ್ರಮಗಳನ್ನು ಬಯಲು ಮಾಡೋದ್ರ ಮುಖಾಂತರ ಪಕ್ಷದ ವಿರೋಧಿಗಳು ಅಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ಒಂದು ರೀತಿ ತಿರುಗೇಟು ಕೊಡುವಂತಹ ಒಂದು ಕೆಲಸವನ್ನ ಮಾಡಲಿದ್ದಾರೆ. ಸೊ ಹೀಗಾಗಿ ಇವತ್ತಿನ ಈ ಒಂದು ಸಮಾವೇಶ ಅತ್ಯಂತ ಕುತೂಹಲಕಾರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯ ರಾಜಕಾರಣದ ಚಿತ್ತ ಮೈಸೂರು ಮಹಾರಾಜ ಗ್ರೌಂಡ್ ಅಂತ ಬೀರಿರ್ತಕ್ಕಂಥದ್ದು. ಎಸ್ಪೆಷಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸುವಂತಹ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಸಾವಿರಾರು ಅಂದ್ರೆ ಲಕ್ಷಾಂತರ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಜರ್ಮನ್ ಮಾದರಿಯ ಏನು ಟೆಂಟ್ ವ್ಯವಸ್ಥೆಯನ್ನ ಅಂದ್ರೆ ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಹಾಕಿರ್ತಕ್ಕಂತ ಒಂದು ಟೆಂಟ್ ವ್ಯವಸ್ಥೆ ಇದಾಗಿರ್ತಕ್ಕಂಥದ್ದು. ಅದರಂತೆ ಲಕ್ಷಾಂತರ ಇಲ್ಲಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇಂದು ಮಧ್ಯಾಹ್ನ 12 ಗಂಟೆ ವೇಳೆಗೆ ಈ ಒಂದು ಸಮಾವೇಶ ಆರಂಭವಾಗುತ್ತೆ. ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಈ ಸಚಿವ ಸಂಪುಟದ ಎಲ್ಲಾ ಸದಸ್ಯರುಗಳು, ಮತ್ತೊಂದು ಕಡೆಯಾಗಿ ಪಕ್ಷದ 136 ಮಂದಿ ಶಾಸಕರುಗಳು, ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರುಗಳು, ಮುಂಚೂಣಿ ನಾಯಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಸಮಾವೇಶದಲ್ಲಿ ಎಸ್ಪೆಷಲಿ ಇಲಾಖಾವಾರು ಸಚಿವರಿಂದ ಬಿಜೆಪಿ ಜೆಡಿಎಸ್ನ ಅವಧಿಯ ಅಕ್ರಮಗಳನ್ನು ಬಯಲು ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ತೀವ್ರ ಕುತೂಹಲಕಾರಿ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಯಾವುದೇ ಹಸ್ತಕ್ಷೇಪ ಇಲ್ಲದಿದ್ರೂ ಕೂಡ ವಿರೋಧ ಪಕ್ಷಗಳು ವಿನಾಕಾರಣವಾಗಿ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ರಾಜಕೀಯ ದುರುದ್ದೇಶದಿಂದ ಷಡ್ಯಂತ್ರವನ್ನು ಮಾಡಿದ್ದಾವೆ. ಎಸ್ಪೆಷಲಿ ದುರುದ್ದೇಶ ಪೂರ್ವಕವಾಗಿ ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಉರುಳಿಲ್ಲ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಏನು ತಿರುಗೇಟನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖುದ್ದು ನಿವೇಶನ ಅಂದ್ರೆ ತಮ್ಮ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ 14 ನಿವೇಶನಗಳು ಹೇಗೆ ಬಂದು ಅದರ ವಾಸ್ತವತೆಯನ್ನು ಜನತೆಯ ಮುಂದಿಡೋದ್ರ ಮುಖಾಂತರ ಬಿಜೆಪಿ ಜೆಡಿಎಸ್ಗೆ ಪಾದಯಾತ್ರೆ ಮಾಡುವಂತಹ ಯಾವುದೇ ನೈತಿಕತೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ರೆ, ಮತ್ತೊಂದು ಕಡೆಗೆ ಇಲಾಖಾವಾರು ಸಚಿವರುಗಳಿಂದ ಏನು ತಮ್ಮ ತಮ್ಮ ಇಲಾಖೆಗಳಲ್ಲಿ ಬಿಜೆಪಿ ಜೆಡಿಎಸ್ನ ನಾಯಕರುಗಳು ಅವರ ಅವಧಿಯಲ್ಲಿ ಹೇಗೆ ಅಕ್ರಮಗಳನ್ನು ಮಾಡಿದ್ದಾರೆ, ಹೇಗೆ ಹಗರಣಗಳನ್ನು ಮಾಡಿದ್ದಾರೆ, ಅವರ ಮೇಲಿರ್ತಕ್ಕಂಥ ಆರೋಪಗಳೇನು, ಅವರ ಕೇಸ್ಗಳನ್ನು ಯಾವ ರೀತಿಯಾಗಿ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ PSI ಸ್ಕ್ಯಾಮ್, ಕೊರೋನಾ ಹಗರಣ ಸೇರಿದಂತೆ ಬಹಳ ಮುಖ್ಯವಾದಂತಹ ದೊಡ್ಡ ಮಟ್ಟದ ಹಗರಣಗಳನ್ನು ಬಯಲು ಮಾಡುವಂಥದ್ದು. ಎಸ್ಪೆಷಲಿ ಈ ಒಂದು ಪಾದಯಾತ್ರೆಯ ಸೂತ್ರಧಾರಿ, ಪಾದಯಾತ್ರೆಯ ರೂವಾರಿ ಎನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಏನು ಆರೋಪ ಮಾಡ್ತಾ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ವಿರುದ್ಧವೂ ಕೂಡ ಏನು ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತೆ ಜಂತಕಲ್ ಮೈನಿಂಗ್ ಕೇಸ್ನ ವಿಚಾರದಲ್ಲಿ ಏನು HD ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡೋದಕ್ಕೆ ರಾಜ್ಯಪಾಲರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಅಕ್ರಮವಾಗಿ ಕಾನೂನುಬಾಹಿರವಾಗಿ ಮೈನಿಂಗ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರ ಒಂದು ನೈತಿಕತೆಯನ್ನು ಪ್ರಶ್ನೆ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ತಮ್ಮ ತಟ್ಟೆಯಲ್ಲಿ ದೊಡ್ಡ ಹೆಗ್ಗಣ ಬಿದ್ದಿದ್ರೂ ಕೂಡ ನಮ್ಮ ತಟ್ಟೆಯಲ್ಲಿ ಸೊಳ್ಳೆಯನ್ನು ಹುಡುಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಹಕಾರ ಸಚಿವ KN ರಾಜಣ್ಣನವರು ಕೂಡ ಇದೇ ನಮ್ಮ ನ್ಯೂಸ್ 18ಗೆ ತಿಳಿಸಿರ್ತಕ್ಕಂಥದ್ದು. ಹೀಗಾಗಿಯೇ ನಮ್ಮ ಅಂದ್ರೆ ನಾಳೆ ಇವತ್ತು ನಡೆಯುವಂತಹ ಈ ಒಂದು ಸಮಾವೇಶದಲ್ಲಿ ದೊಡ್ಡ ಮಟ್ಟದ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ ಎನ್ನುವಂಥ ನಿಟ್ಟಲ್ಲಿ ಕೃಷಿ ಸಚಿವ ಚೆಲುವರಾಯ ಸ್ವಾಮಿಯವರು ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕು ಅಂದ್ರೆ ಇವತ್ತಿನ ಕಾಂಗ್ರೆಸ್ನ ಬೃಹತ್ ಜನಾಂದೋಲನ ಸಮಾವೇಶ ತೀವ್ರ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಇಡೀ ರಾಜ್ಯ ರಾಜಕಾರಣದ ಚಿತ್ತ ಈ ಮೈಸೂರಿನ ಮಹಾರಾಜ ಗ್ರೌಂಡ್ ಅತ್ತ ಬೀರಿರ್ತಕ್ಕಂಥದ್ದು. ಎಸ್ಪೆಷಲಿ ವಿರೋಧ ಪಕ್ಷಗಳ ನಾಯಕರಿಗೂ ಕೂಡ ಎಲ್ಲೋ ಒಂದ್ ಕಡೆಯಾಗಿ ಎದೆ ಬಡಿತ ಜಾಸ್ತಿ ಆಗಿದ್ದೆ ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿಕೊಳ್ತಾ ಇರತಕ್ಕಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಾ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರ ಅವಧಿಯ ಅಕ್ರಮಗಳನ್ನ ಏನು ಬಯಲು ಮಾಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಯಾರ ಅಕ್ರಮಗಳನ್ನ ಬಯಲುಗೆಳುತ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾ ಕಾತಿಮೇಗೌಡ, ನ್ಯೂಸ್ 18 ಕನ್ನಡ, ಮೈಸೂರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.